ಬಡವರ ಸಹಾಯ ಮಾಡದೆ ಪಾಪದಲ್ಲಿ ಜೀವಿಸಿದ ವ್ಯಕ್ತಿ. ಮಹಿಳೆಯರೊಂದಿಗೆ ಅನ್ಯಾಯ ಮಾಡಿದ ವ್ಯಕ್ತಿ. ತನ್ನ ಗಂಡನನ್ನು ಬಿಟ್ಟು ಬೇರೆ ವ್ಯಕ್ತಿಯ ಜೊತೆ ಸಂಬಂಧವಿಟ್ಟ ವ್ಯಭಿಚಾರ ಸ್ತ್ರೀ. ಹಣದಾಸೆಗೆ ಬಿದ್ದು ರೋಗಿಗಳನ್ನು ನೋಡಿಕೊಳ್ಳದ ಡಾಕ್ಟರ್. ಮೂರ್ತಿ ಪೂಜೆಗಾಗಿ ಜನರಿಗೆ ಪ್ರೇರೇಪಿಸಿದ ವ್ಯಕ್ತಿ. ಜೀವನ ಗ್ರಂಥದಲ್ಲಿ ಯಾರ ಹೆಸರನ್ನು ಬರೆಯಲ್ಪಟ್ಟಿಲ್ಲವೋ ಅವರನ್ನು ನರಕದಲ್ಲಿ ಹಾಕಲಾಗುವುದು. ಜೀವನದ ಗ್ರಂಥವು ತೆರೆಯಲ್ಪಡುವುದು. ಕಷ್ಟದಲ್ಲಿ ಇದ್ದಂತಹ ಜನರಿಗೆ ಸಹಾಯ ಮಾಡಿ ಯೇಸುಸ್ವಾಮಿಯವರ ಪ್ರೀತಿಯನ್ನು ತೋರಿಸಿಕೊಟ್ಟ ವ್ಯಕ್ತಿ. ಸಂಬಳ ಕಡಿಮೆ ಇದ್ದರೂ ದೇವರ ಸೇವೆಗಾಗಿ ಹಣ ನೀಡಿ ದೇವರ ಮಾರ್ಗದಲ್ಲಿ ನಡೆದ ಸ್ತ್ರೀ. ಅನಾಥರಿಗೆ ಸಹಾಯ ಮಾಡಿದ ವ್ಯಕ್ತಿ. ದೇವರ ಸ್ವಾರ್ಥೆಯನ್ನು ಕೇಳಿ ತನ್ನ ಪಾಪದ ಜೀವಿತವನ್ನು ತ್ಯಜಿಸಿ ಯೇಸುಸ್ವಾಮಿಯವರ ಬಳಿ ಸೇರಿಕೊಂಡ ಸ್ತ್ರೀ. ದೇವರ ಸೇವೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧವಾದ ವ್ಯಕ್ತಿ. ಜೀವನದ ಗ್ರಂಥದಲ್ಲಿ ಯಾರ್ಯಾರ ಹೆಸರಿದೆಯೋ ಅವರೆಲ್ಲರೂ ಸ್ವರ್ಗ ರಾಜ್ಯದಲ್ಲಿ ಸೇರುವರು. ಅದಕ್ಕಾಗಿ ಪ್ರಿಯರೇ, ನಾವು ಸಹ ಸಿದ್ಧರಾಗೋಣ. ಎಲ್ಲ ಪಾಪದ ಕೃತ್ಯಗಳನ್ನು ಬಿಟ್ಟು ಯೇಸುಸ್ವಾಮಿಯವರು ತಿಳಿಸಿದಂತಹ ಮಾರ್ಗದಲ್ಲಿ ನಡೆದು ಅವರ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಪ್ರಿಯರೇ, ಇಂದಿನ ವಿಡಿಯೋ ಇಲ್ಲಿಯೇ ಮುಕ್ತಾಯವಾಗುತ್ತದೆ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಪ್ರಿಯರೇ, ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿರಿ. ಮತ್ತು ಈ ವಿಡಿಯೋವನ್ನು ಆದಷ್ಟು ಸ್ನೇಹಿತರೊಂದಿಗೆ ಸೇರು ಸಹ ಮಾಡಿರಿ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.